ಕರ್ನಾಟಕ ಸಂಘ ಮಂಡ್ಯದಿಂದ ಹಿಡಿದು ಇಂಡಿಯಾದ ರಾಜಧಾನಿ ದೆಹಲಿ ತನಕ ಈ ಜಿಲ್ಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪರಿಚಯಿಸತಕ್ಕಂತ ಅನೇಕ ಕಾರ್ಯಕ್ರಮಗಳನ್ನ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಅವರು ಅವರ ಸಹಪಾಠಿಗಳು ನಡೆಸ್ಕೊಂಡ್ಬಂದಿರ್ತಕ್ಕಂಥದ್ದನ್ನ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಅವರ ಜೊತೆ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ಮೇಲೆ ನಾವೇ ಕಟ್ಕೊಂಡಾಗುತ್ತೆ. ಅವರು ಅಷ್ಟು ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಜಿಲ್ಲೆಯ ಹಸಿರು ಕ್ರಾಂತಿಯನ್ನ ಮಾಡಿದಂತ ಒಬ್ಬ ಮಹಾಪುರುಷನ ನಾಲ್ವಡಿ ಅರಸರ ಹೆಸರಿನಲ್ಲಿ ಇವತ್ತು ಪ್ರಶಸ್ತಿಯನ್ನ ಕೊಡ್ಲೇಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಇವತ್ತು ಎಲ್ಲರನ್ನ ಸಂಘಟಿಸಿ ಇಂಥ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ಕಾರ್ಯಕ್ರಮ. ಈ ಜಿಲ್ಲೆಗೆ ಒಂದು ದೊಡ್ಡ ಸ್ಮರಿಸುವಂತ ಗೌರವ ತಂದು ಕೊಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದರಲ್ಲೂ ಮೊದಲನೇ ಪ್ರಶಸ್ತಿಯನ್ನ ಕುರಿತು ಪ್ರತಿನಿತ್ಯ ನೀವು ವಿಶೇಷವಾಗಿ ನನ್ನ ಅಕ್ಕಂದು ಟಿವಿ ಮುಂದೆ ಕೂತಾಗ ಕಾಣ್ತೀವಿ. ಒಬ್ಬ ಗ್ರಾಮಾಂತರ ಪ್ರದೇಶದ ಪ್ರತಿಭೆಗಳನ್ನ ನಿಜವಾದಂತ ಆ ಸಂಗೀತ ಲೋಕದ ವಾಹಿನಿಗೆ ತರುವಂತ ಒಂದು ಅತ್ಯುತ್ತಮವಾದಂತ ಕೆಲಸವನ್ನ ಒಂದು ರೀತಿ ಮಹಾಪುರುಷನಾಗಿ ಹಂಸರೇಖರ್ ಸರ್ ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬ ಪುರಿ ಕಾಯಿಸ್ತಕ್ಕಂಥ ಒಂದು ಪುರಿಗಾಯಿ ಇವತ್ತು ಎಷ್ಟು ಮಟ್ಟಿಗೆ ಈ ನಾಡಿಗೆ ಪರಿಚಯಿಸಿದ್ರು ಅಂತಕ್ಕಂಥದ್ದನ್ನ ನಾವ್ಯಾರು ಹೇಳಬೇಕಾಗಿಲ್ಲ. ಅಷ್ಟು ಮಟ್ಟಿಗೆ ಬಡತನದ ಬೇಗೆಯಲ್ಲಿ ಬೆಂದಂತ ಅನೇಕ ಪ್ರತಿಭೆಗಳನ್ನ ಇವತ್ತು ಈ ರಾಜ್ಯದ ಸಾಹಿತ್ಯ ಕ್ಷೇತ್ರದ ಪರಿಚಯಿಸುವಂತ ಅವ್ರಿಗೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ರೂಪಿಸ್ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಗುರುತಿಸಿ ಅದರಲ್ಲೂ ನಮ್ಮ ಜಿಲ್ಲೆಯವರು ತಾಯಿ ಕನ್ನಂಬಾಡಿ ಆ ಕಾವೇರಿ ಮಾತೆ ತಾಂಡವಾಡ್ತಕ್ಕಂತ ಕನ್ನಂಬಾಡಿ ಕಟ್ಟೆ ಆ ಕನ್ನಂಬಾಡಿ ಗ್ರಾಮವನ್ನ ಮುಳುಗಡೆ ಆದಂತ ಸಂದರ್ಭದಲ್ಲಿ ಹೊಸ ಕನ್ನಂಬಾಡಿ ಗ್ರಾಮವನ್ನೇ ನಾವು ಹೊಸದಾಗಿ ನಿರ್ಮಾಣ ಆಯಿತು. ಇವತ್ತು ಆ ಮಣ್ಣಲ್ಲಿ ಹುಟ್ಟಿ ಬೆಳೆದಂತ ಇವತ್ತು ಹಂಸಲೇಖ ಅವರನ್ನ ಕರೆಸಿ ಕುಟುಂಬ ಸಮೇತ ಅವರಿಗೆ ಇವತ್ತು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮಹಾರಾಜರ ಬಗ್ಗೆ ಅದರಲ್ಲೂ ನಮ್ಮ ಡಾಕ್ಟರ್ ಬಿ ಆರ್ ರವೀಂದ್ರೇಗೌಡರು ಮಾತಾಡ್ಲಿಕ್ಕೆ ಸಜ್ಜಾಗಿ ಬಂದಿದ್ದಾರೆ. ಎಲ್ಲ ವಿಚಾರಗಳನ್ನ ಸಮಾರಂಭದಲ್ಲಿ ಪ್ರಸ್ತುತಪಡಿಸ್ತಾರೆ. ಇವತ್ತು ಜಯಪ್ರಕಾಶ್ ಗೌಡರು ಮೊದಲೇ ಹೇಳ್ತಾ ಇದ್ರು, ಕಳೆದ ಹಲವಾರು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಡಾಕ್ಟರ್ ನಿರ್ಮಾನ ಸ್ವಾಮೀಜಿಯವರು ನನಗೆ ಸ್ಪಷ್ಟವಾದಂತ ಸೂಚನೆಯನ್ನು ಕೊಟ್ಟಿದ್ರು. ಇವತ್ತು ಏನು ನನ್ನ ರೈತ ಭವನ ರಿನೋವೇಷನ್ ಆಗ್ಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಸ್ವಾಮೀಜಿಯವರು ಇದೇ ಸಮಾರಂಭದಲ್ಲಿ ಕೊಟ್ಟಿದ್ರು. ಈಗ ತಾನೇ ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂತ ಕುಮಾರಣ್ಣ ಅವರು ಇವತ್ತು ವಿಶೇಷ ವಿಮಾನದಲ್ಲಿ ಭದ್ರಾವತಿಯ ಉಕ್ಕು ಕಾರ್ಖಾನೆಯನ್ನ ಪುನರ್ನಿರ್ಮಾಣ ಮಾಡಲೇಬೇಕು ಅಂತಕ್ಕಂತ ವಿಚಾರಕ್ಕೋಸ್ಕರ ಇವತ್ತು ಭಾನುವಾರ ಆದರೂ ಅವರು ದೆಹಲಿಯಿಂದ ನೇರವಾಗಿ ಭದ್ರಾವತಿಗೆ ಬಂದು ಅಲ್ಲಿಂದ ಸಂಸದರ ಜೊತೆಗೂಡಿ ಇವತ್ತು ದೆಹಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಫ್ಲೈಟ್ ಟೇಕ್ ಆಫ್ ಆಗೋ ಸಂದರ್ಭ ಸರಿಯಾಗಿ ಸಂಕ್ರೆಗೌಡ ಮಾತಾಡಿದ್ರು ಅವ್ರನ್ನ ಕೇಳಿದೆ. ಇವತ್ತು CSR ಫಂಡ್ ನಲ್ಲಿ ಮುಂದಿನ ವಾರನೇ ಅದಕ್ಕೆ ಪೂಜೆ ಮಾಡ್ಸೋಣ, ಅದು 1 ಕೋಟಿ ಬೇಕಾ 2 ಕೋಟಿ ಬೇಕಾ, ಒಂದು ವಿಭಿನ್ನವಾಗಿ ಈ ರೈತ ಸಭಾಂಗಣವನ್ನ ರೈತರ ಬೆನ್ನೆಲುಬಾಗಿರ್ತಕ್ಕಂತ ಸಜ್ಜರು ಬಹಳ ರೈತರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂತ ಈ ನಮ್ಮ ರೈತ ಭವನವನ್ನ ಪೂಜೆ ಮಾಡಿ ಕೆಲಸ ಶುರು ಮಾಡ್ಸೋಣ ಅಂತಕ್ಕಂತ ವಾಗ್ದಾನ ಮಾಡಿ ಅಂತಕ್ಕಂತ ಸಂದೇಶವನ್ನ ಈಗ ತಾನೇ ದೂರವಾಣಿ ಮುಖಾಂತರ ಕೊಟ್ಟಿದ್ದಾರೆ. ಮುಂದಿನ ಅವ್ರ ವಿಸಿಟ್ ಬರುವಂತ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ಮಾಡಿಸಿ ಪ್ರಾರಂಭ ಮಾಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನು ಹೇಳ್ತಾ ಉಳಿದಂತ ಕೆಲಸಗಳನ್ನ ಅದು ಕೇಂದ್ರ ಸರ್ಕಾರದಿಂದ ಏನಾಗ್ಬೇಕು ನಮ್ಮ ಸ್ಥಳೀಯ ಶಾಸಕರು ಇಲ್ಲಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಮೊನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಕೇಂದ್ರ ಸರ್ಕಾರದಿಂದ
ಈ ರಾಜ್ಯಕ್ಕೆ ಏನೇನು ಆಗ್ಬೇಕು ಅಂತಕ್ಕಂತ ಜವಾಬ್ದಾರಿಗಳನ್ನ ಹೆಚ್ಚಿನ ಹೊಣೆಯನ್ನ ಇವತ್ತು ಕುಮಾರಸ್ವಾಮಿ ಅವರಿಗೆ ಇವತ್ತಿಗಾಗಲೇ ಸಭೆ ಮಾಡಿ ದೆಹಲಿಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತೆ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸಗಳನ್ನ ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಮಸ್ಕಾರ ತಿಳಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ.